ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳಾದ್ಮೇಲೆ ಕ್ಲಾಸಸ್ ನ ಶುರು ಮಾಡ್ತಾ ಇದೀವಿ, ಅಂದ್ರೆ ಲೈಕ್ ಈ ವಿಡಿಯೋನ ಶುರು ಮಾಡ್ತಾ ಇದೀವಿ ಕೆಎಸ್ ರಿಲೇಟೆಡ್ ಥಿಂಗ್ ನ. ಸೊ ಹಾಗಾಗಿ ಒಂದು ಶ್ಲೋಕದ ಮುಖಾಂತರ ಇದನ್ನ ಶುರು ಮಾಡೋಣ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತ್ತು ಮೇ ಸದಾ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಶ್ಲೋಕ ಇದೆ. ಸೊ ಅದೇ ರೀತಿ ಇದನ್ನ ಶುರು ಮಾಡ್ತಾ ಹೋಗೋಣ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಕೆಎಸ್ ಪೇಪರ್ ನ ಡಿಸ್ಕಸ್ ಮಾಡೋಣ. ಬಹಳಷ್ಟು ಪೇಪರ್ ಗಳನ್ನ ಡಿಸ್ಕಸ್ ಮಾಡಿದೀವಿ ನಾವು, ಬಟ್ ಇದರಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಹಳೆ ಕ್ವಶನ್ ಪೇಪರ್ ಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ಲೇ ಲಿಸ್ಟ್ ಇದೆ. ಒಂದ್ಸತಿ ಸಿದ್ಧಗಂಗಾ ಅಕಾಡೆಮಿಗೆ ಹೋಗಿ ನೀವು ನೋಡ್ಬೋದು ಪ್ಲೇ ಲಿಸ್ಟ್ ಅಲ್ಲಿ. ಇನ್ನೊಂದ್ಸತಿ ನಿಮ್ಗೆ ಕ್ವಿಕ್ ಆಗಿ ರಿವಿಷನ್ಸ್ ಆಗ್ಲಿ, ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಕೆ ಎಸ್ ಪೇಪರ್ ನ ಎಷ್ಟು ಸತಿ ನೋಡಿದ್ರು ಅದು ಕಡಿಮೆನೆ ಸೊ ಓಲ್ಡ್ ಕ್ವಶನ್ ಪೇಪರ್ ನ. ಹಾಗಾಗಿ ಸೊ ಮತ್ತೊಮ್ಮೆ ನಿಮ್ಗೆ ಈ ಕ್ವಶನ್ ಪೇಪರ್ ನ ಬಿಡಿಸ್ತಾ ಇದೀವಿ. ಸೊ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಪೇಪರ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡಿ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸೊ ಶೆಡ್ಯೂಲ್ಸ್ ಬಗ್ಗೆ ನೀವೆಲ್ಲ ಓದಿರ್ತೀರ, ಅನುಸೂಚಿಗಳ ಬಗ್ಗೆ ಅಲ್ವಾ. ಸೊ ಅನುಸೂಚಿಗಳ ಬಗ್ಗೆ ಯಾವಾಗ್ಲೂ ಒಂದ್ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಐದರ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ನ ಕೇಳ್ತಾರೆ, ಇಲ್ಲ ಸೊ ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ, ಇಲ್ಲ ಸಿಂಪಲ್ ಆಗಿ ಓಕೆ. ಸೊ ಐದನೇ ಅನುಸೂಚಿ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಈ ರೀತಿ ಬಹಳಷ್ಟು ಪ್ರಶ್ನೆಗಳು ಬಂದಿದಾವೆ. ಅದೇ ರೀತಿ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ನ ಕೊಟ್ಟಿದ್ದಾರೆ. ಇದನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಒಂದ್ ಸಿಂಪಲ್ ಟ್ರಿಕ್ ಏನಪ್ಪಾ ಅಂತ ಅಂದ್ರೆ, ಸೊ ನಿಮ್ಗೆ ಗೊತ್ತಿರುವಂತದ್ದು ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಅಂತ ಹೇಳ್ಬಿಟ್ಟು, ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಹೆಂಗ್ ನೆನ್ಪಿಟ್ಕೋತೀವಿ ನಾವು ಈ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ನ ಅಂತ ಅಂದ್ರೆ, ಸೊ ಇಲ್ಲಿ ನೋಡ್ಕೋಬಹುದು ಟಿ ಅಂದ್ರೇನು ಟೆರಿಟರೀಸ್ ಅಂತ ಹೇಳ್ಬಿಟ್ಟು. ಟೆರಿಟರೀಸ್ ಅಂತ ಅಂದ್ರೆ ಸೊ ಆರ್ಟಿಕಲ್ 1 ಅಲ್ಲಿ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳಿ ಹೇಳ್ತಾರಲ್ವಾ, ಅದನ್ನ ಏನ್ ಮಾಡಿದ್ದಾರೆ ಎನ್ರೋಟ್ ಮಾಡಿದ್ದಾರೆ, ಟರ್ನಲೈಸ್ ಮಾಡಿದ್ದಾರೆ. ಎಲ್ಲಿಗೆ ಅಂದ್ರೆ ನೀವು ಅನುಸೂಚಿ ಒಂದಕ್ಕೆ ಹೋಗಿ ಎಷ್ಟು ಯೂನಿಯನ್ ಟೆರಿಟರಿ ಇದಾವೆ, ಎಷ್ಟು ರಾಜ್ಯಗಳಿದಾವೆ ಅಲ್ಲಿ ಸಂಕ್ಷಿಪ್ತವಾಗಿ ಬರ್ದಿದೀವಿ ನಾವು ಅಂತ ಹೇಳ್ಬಿಟ್ಟು. ಸೊ 28 ಸ್ಟೇಟ್ಸ್ ಮತ್ತೆ 8 ಯೂನಿಯನ್ ಟೆರಿಟರಿ. ಸೊ ಇದ್ರ ಬಗ್ಗೆ ಹೇಳೋ ಅಂತ ಶೆಡ್ಯೂಲ್ ಯಾವ್ದು ಅಂತ ಅಂದ್ರೆ ಶೆಡ್ಯೂಲ್ 1. ಓಕೆ, ಅದೇ ರೀತಿ ಇ ಅಂದ್ರೆ ಏನು, ಎಮುಲ್ಮೆಂಟ್ಸ್. ಎಮುಲ್ಮೆಂಟ್ಸ್ ಅಂತ ಅಂದ್ರೆ ಸ್ಯಾಲರೀಸ್ ಅಂತ ಹೇಳ್ಬಿಟ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಸ್ಯಾಲರಿ ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ, ಕನ್ಸಾರ್ಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಕೊಡ್ತಾರಾ, ಎಲ್ಲಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬರೆದಿರುವಂತದ್ದು. ಸೊ ಶೆಡ್ಯೂಲ್ 2. ಸೊ ಎ ಅಂದ್ರೆ ಏನು, ಎ ಅಂದ್ರೆ ಅಫರ್ಮೇಷನ್ಸ್ ಅಂತ ಹೇಳ್ಬಿಟ್ಟು. ಅಫರ್ಮೇಷನ್ ಅಂದ್ರೆ ಪ್ರಮಾಣ ವಚನ ಅಂತ ಹೇಳ್ಬಿಟ್ಟು, ಓತ್ಸ್ ಅಂಡ್ ಅಫರ್ಮೇಷನ್ಸ್ ಅಂತ ಹೇಳಿ ಕರಿತೀವಲ್ವ, ಅದು ಶೆಡ್ಯೂಲ್ 3. ಆರ್ ಅಂದ್ರೆ ಅಲೋಕೇಶನ್ ಆಫ್ ರಾಜ್ಯಸಭಾ ಸೀಟ್ಸ್, ಅಲೋಕೇಶನ್ ಆಫ್ ರಾಜ್ಯಸಭಾ ಸೀಟ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಎಸ್ ಅಂದ್ರೆ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಹೇಳ್ಬಿಟ್ಟು, ಶೆಡ್ಯೂಲ್ಡ್ ಏರಿಯಾಸ್. ಓ ಅಂತ ಅಂದ್ರೆ ಅದರ್ ಶೆಡ್ಯೂಲ್ಡ್ ಏರಿಯಾಸ್. ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಅಂದ್ರೆ ಮೇಘಾಲಯ, ತ್ರಿಪುರ, ಮಿಜೋರಂ ಮತ್ತೆ ಅಸ್ಸಾಂ ಅಂತ ಹೇಳ್ಬಿಟ್ಟು. ಸೊ ಮೇಘಾಲಯ, ತ್ರಿಪುರ, ಮಿಜೋರಂ ಮತ್ತೆ ಅಸ್ಸಾಂ ಇದರಲ್ಲಿ ಎಕ್ಸ್ಕ್ಲೂಡ್ ಆಗಿರುತ್ತೆ, ಇದರಲ್ಲಿ ಏನಾಗುತ್ತೆ ಇನ್ಕ್ಲೂಡ್ ಆಗುತ್ತೆ. ಸೊ ಇದರಲ್ಲಿ ಏನು ಫೆಡರಲಿಸ್ಟ್, ಫೆಡರಲಿಸ್ಟ್ ಅಂತ ಅಂದ್ರೆ ಸೊ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಹೇಳ್ಬಿಟ್ಟು. ಸೊ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಲ್ವಾ. ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟು ಐಟಮ್ಸ್ ಇದಾವೆ, 100 ಐಟಮ್ಸ್ ಇದಾವೆ. ಸೊ ಸ್ಟೇಟ್ ಲಿಸ್ಟ್ ಅಲ್ಲಿ ಎಷ್ಟು ಐಟಮ್ಸ್ ಇದಾವೆ ಅಂದ್ರೆ 61 ಐಟಮ್ಸ್ ಇದಾವೆ. ಕನ್ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿನಲ್ಲಿ ಎಷ್ಟಿದಾವೆ ಅಂದ್ರೆ 52 ಐಟಮ್ಸ್ ಗಳಿದಾವೆ ಅಂತ ಹೇಳ್ಬಿಟ್ಟು. ಅದೇ ಓ ಅಂತ ಅಂದ್ರೆ ಏನು ಅಂದ್ರೆ ಸೊ ಅಫಿಷಿಯಲ್ ಲ್ಯಾಂಗ್ವೇಜಸ್. ಓಕೆ, ಸೊ ಅಫಿಷಿಯಲ್ ಲ್ಯಾಂಗ್ವೇಜಸ್ ಎಷ್ಟು ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದಾವೆ ಅಂತ ಅಂದ್ರೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದಾವೆ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ನೋಡೋಣ ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ. ಇತ್ತೀಚೆಗೆ ಸೊ ಪರ್ಷಿಯನ್ ಲ್ಯಾಂಗ್ವೇಜ್ ನ ಸೊ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಜೈಶಂಕರ್ ಏನಿದಾರಲ್ಲ ಸೊ ಫಾರಿನ್ ಮಿನಿಸ್ಟರ್, ಅವ್ರೊಂದು ಹೇಳಿಕೆನ ಕೊಟ್ಟಿದ್ರು. ಬಟ್ ಈಗ ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದಾವೆ ಅಂದ್ರೆ 6 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದಾವೆ. ಸೊ ಯಾವೆಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ನೋಡಿ. ನೆಕ್ಸ್ಟ್ ಎಲ್ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳ್ಬಿಟ್ಟು. ಸೊ ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣೆ ಅಥವಾ ಇನ್ವ್ಯಾಲಿಡೇಷನ್ ಆಫ್ ಸರ್ಟನ್ ಆಕ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ಸಂವಿಧಾನಿಕ ತಿದ್ದುಪಡಿ ಏನಿದೆಯಲ್ಲ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡಿ ನಾವೇನ್ ಮಾಡ್ತೀವಿ ಈ ಒಂದು 9th ಶೆಡ್ಯೂಲ್ ನ ಆಡ್ ಮಾಡ್ತೀವಿ. ಸೊ ಡಿ ಅಂದ್ರೆ ಡಿಫೆಕ್ಷನ್, ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ಬಿಟ್ಟು ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಸೊ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ್ದ್ರಲ್ಲಿದೆ, ಸೊ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985. ಪಿ ಅಂದ್ರೆ ಪಂಚಾಯತ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 73ನೇ ಸಾಂವಿಧಾನಿಕ ತಿದ್ದುಪಡಿ. ಸೊ ಎಂ ಅಂದ್ರೆ ಮುನ್ಸಿಪಾಲಿಟೀಸ್. ಸೊ 74ನೇ ಸಾಂವಿಧಾನಿಕ ತಿದ್ದುಪಡಿ. ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಷಯ. ಸೊ ಅನುಸೂಚಿಗಳನ್ನ ತುಂಬಾ ಚೆನ್ನಾಗಿ ಬಯಟ್ ಮಾಡಿರ್ತೀರಾ ಇಫ್ ಯು ಆರ್ ಎ ಸೊ ಓಲ್ಡ್ ಆಸ್ಪಿರೆಂಟ್. ಓಲ್ಡ್ ಆಸ್ಪಿರೆಂಟ್ ಅಂದ್ರೆ ನಿಮ್ಗೆ ವಯಸ್ಸಾಗಿದೆ ಅಂತ ಅಲ್ಲ. ಸೊ ನಾನು ಹೇಳ್ತಾ ಇರೋದು ಬಹಳ ದಿನಗಳಿಂದ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ರೆ ದಿಸ್ ವಿಲ್ ಬಿ ಇನ್ ಯುವರ್ ಟಂಗ್ ಟಿಪ್. ಇವೆಲ್ಲ ಏನು ಅಂತಂದ್ರೆ ನಿಮ್ಮ ನಾಲ್ಕೆ ತುದಿನಲ್ಲೇ ಇರುತ್ತೆ. ಬಟ್ ಯಾರೆಲ್ಲ ಈಗ ಪ್ರಿಪೇರ್ ಆಗ್ತಿದ್ದೀರಾ,
ಸೊ ಈ ಇಯರಿಗೆ ಪ್ರಿಪೇರ್ ಆಗ್ತಿದ್ದೀರಾ. ಸೊ ಈ ಟಾಪಿಕ್ ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್, ಒಂದ್ ಮಾರ್ಕ್ ತುಂಬಾ ಈಸಿಯಾಗಿ ಬರುತ್ತೆ ನಿಮ್ಗೆ. ಸೊ ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ನಿಮ್ಗೆ ಒನ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಯೂಶಲಿ ಕೇಳ್ತಾ ಇರ್ತಾರೆ. ಸರ್ ಕೇಳೇ ಕೇಳ್ತಾರೆ, ಐ ಡೋಂಟ್ ನೋ, ಓಕೆ, ಬಟ್ ಕೇಳ್ತಿದಾರ, ಬಹಳಷ್ಟು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇದಾರಪ್ಪ. ಓಕೆ, ಸೊ ಹಾಗಾಗಿ ಬರ್ಬೋದು, ಒಂದ್ಸತಿ ನೋಡ್ಕೊಂಡು. ಓಕೆ, ಕ್ವಶನ್ ನೋಡಿ ಏನ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಮ್ಯಾಕ್ ದ ಫಾಲೋಯಿಂಗ್ ಕೇಳಿದ್ದಾರೆ ನೋಡಿ. ಮೂರನೇ ಅನುಸೂಚಿ ಬಗ್ಗೆ ಕೇಳಿದ್ದಾರೆ, ಎಂಟನೇ ಅನುಸೂಚಿ ಬಗ್ಗೆ ಕೇಳಿದ್ದಾರೆ, ನಾಲ್ಕನೇ ಅನುಸೂಚಿ ಮತ್ತು ಹತ್ತನೇ ಅನುಸೂಚಿ ಬಗ್ಗೆ ಕೇಳಿದ್ದಾರೆ. ಈಗಾಗಲೇ ನೀವು ನೋಡಿರೋದ್ರಿಂದ ಅನುಸೂಚಿಗಳನ್ನ 12 ಅನುಸೂಚಿಗಳನ್ನ ನೋಡಿದೀವಿ. ಈಸಿಯಾಗಿ ಟಕ್ ಅಂತ ಟಿಕ್ ಹಾಕ್ಬೋದು ನೀವು ಏ. ಓಕೆ, ಸೊ ಮತ್ತೆ ಥರ್ಡ್, ಮತ್ತೆ ಫೋರ್ತ್, ಮತ್ತೆ ಟೆಂತ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಗೆ ಕೇಳಿರೋದು ಯಾವುದು, ಥರ್ಡ್ ಶೆಡ್ಯೂಲ್. ಥರ್ಡ್ ಶೆಡ್ಯೂಲ್ ಅಂದಿದ ತಕ್ಷಣ ನಾವೇನ್ ಮಾಡಿದ್ವಿ, ಅಫರ್ಮೇಷನ್ಸ್ ಅಂತ ಹೇಳಿ ಬರ್ದಿದ್ವಲ್ವಾ, ಓತ್ಸ್ ಅಂಡ್ ಅಫರ್ಮೇಷನ್ ಇದೆಯಾ ನೋಡಿ ಇಲ್ಲಿ, ಪ್ರಮಾಣಗಳು ಮತ್ತು ದೃಢೀಕರಣ ರೂಪಗಳು ಇದೆಯಾ, ಫೈವ್ ಇದೆಯಾ. ಸೊ ಫೈವ್ ಇರುವಂತದ್ದು ಯಾವ್ದಿದೆ ನೋಡಿ, ಇವೆರಡು. ಸೊ ಇದೆರಡು ಎಲಿಮಿನೇಟ್ ಆಗೋಯ್ತು, ಇವೆರಡರಲ್ಲಿ ಒಂದು ಆಪ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಎಂಟ್ ಏನಿದೆ, ಎಂಟು ಅಂತ ಅಂದ್ರೆ ಸೊ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಓದಿದ್ವಿ ಅಲ್ವಾ. ಸೊ ಏತ್ ಇಸ್ ನಥಿಂಗ್ ಬಟ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಇದೆಯಾ, ಇಲ್ಲಿದೆ ನೋಡಿ, ಅಫಿಷಿಯಲ್ ಲ್ಯಾಂಗ್ವೇಜಸ್. ಓಕೆ, ಸೊ ಗಣತಂತ್ರ ಭಾರತದ ಅಧಿಕೃತ ಭಾಷೆಗಳು, 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಸೊ ಬಿ ಅಂತ ಅಂದ್ರೆ ಫೋರ್, ಬಿ ಫೋರ್ ಇದೆಯಾ, ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ. ಓಕೆ, ಸೊ ದೆನ್ ಇನ್ನೂ ಒಂದನ್ನ ನೋಡ್ಲೇಬೇಕು ನಾವು, ನಾಲ್ಕನೇ ಪರಿಶಿಷ್ಟ ಅಂತ ಹೇಳ್ಬಿಟ್ಟು. ಓಕೆ, ಸೊ ಫೋರ್ತ್ ಶೆಡ್ಯೂಲ್ ಏನ್ ಹೇಳುತ್ತೆ, ಫೋರ್ತ್ ಶೆಡ್ಯೂಲ್ ಬಂದ್ಬಿಟ್ಟು ಅಲೋಕೇಶನ್ ಆಫ್ ರಾಜ್ಯಸಭಾ ಸೀಟ್ಸ್, ಓಕೆ, ಮೇಲ್ಮನೆ ಸ್ಥಾನಗಳ ಹಂಚಿಕೆ ಅಂತ ಹೇಳ್ಬಿಟ್ಟು. ಸೊ ಫೋರ್ ಇಸ್ ಒನ್, ಸಿ ಇಸ್ ಒನ್ ಇದೆಯಾ, ಇಲ್ಲಿದೆ ನೋಡಿ. ಸೊ ಇನ್ನೊಂದನ್ನ ನಾವು ನೋಡೋದೇ ಬೇಕಾಗಿಲ್ಲ, ಈಸಿಯಾಗಿ ಟಿಕ್ ಹಾಕ್ಬಿಡ್ಬೋದು. ಆನ್ಸರ್ ಏನು ಅಂತ ಅಂದ್ರೆ ಟೂ. ಓಕೆ, ಸರಿಯಾದ ಉತ್ತರ ಏನಾಗಿದೆ, ಟೂ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇನ್ನೊಂದು ಓದ್ತೀರಾ ಅಂತ ಓದಿ, ಹತ್ತನೇದು. ಓಕೆ, ಸೊ ಹತ್ತನೇ ಅನುಸೂಚಿ ನಾವು ನೋಡಿದ್ವಿ, 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985, 1985 ಅಲ್ವಾ. ಸೊ 1985 ಈಸಿಯಾಗಿ ಟಿಕ್ ಹಾಕ್ಬೋದು. ಇದೆಯಾ ನೋಡಿ, ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆ. ಓಕೆ, ಸೊ ಇದೆಯಾ, ಸರಿ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿದೆ. ಸರಿಯಾದ ಉತ್ತರ ಏನು, ಆಪ್ಷನ್ ಟೂ ಇದೆ ನೋಡಿ, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ, ಏನಿದೆ ಅಂತ ಹೇಳಿ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ಅದಕ್ಕಿನ್ನ ಮುಂಚೆ ಯಾರೆಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನೀವು ಆಲ್ರೆಡಿ ವೆಟರನ್ಸ್ ಇರ್ತೀರಾ, ನಾವು ಓದ್ತಾ ಇದೀವಿ ಸರ್, ನಾವು ಬಹಳಷ್ಟು ಓದಿದೀವಿ ಅಂತ ಅನ್ಕೊಂಡಿರ್ತೀರಾ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಕೇಳ್ತಾರೆ ಎಲ್ಲಿ ಪ್ರಿಪೇರ್ ಆಗ್ಬೇಕು, ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ನೀವು ಅವರಿಗೆ ರೆಫರ್ನ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ನಮ್ಮನ್ನಂತೂ ಬಂದು ಕೇಳಲ್ಲ, ಫಸ್ಟ್ ಕೇಳದೆ ನಿಮ್ಮನ್ನ. ಯಾಕೆಂತಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ದೀರಾ ಅಂತಂದ್ರೆ ನಿಮ್ಮ ಒಪಿನಿಯನ್ ಬಹಳ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಿಮ್ ಫ್ರೆಂಡ್ಸಿಗೆ ಸಹ ನೀವು ಸಜೆಸ್ಟ್ ಮಾಡ್ಬೋದು ಎಲ್ಲಿಗೆ ಸೇರ್ಬೇಕು ಅಂತಂದ್ರೆ, ಈ ತರ ಒಂದು ಇನ್ಸ್ಟಿಟ್ಯೂಟ್ ಇದೆ ಸಿದ್ಧಗಂಗಾ ಅಕಾಡೆಮಿ ಅಂತ ಹೇಳ್ಬಿಟ್ಟು. ಸೊ ಇಫ್ ದೇ ಆರ್ ಸ್ಟಾರ್ಟಿಂಗ್ ಫಾರ್ ಎ ಲಾಂಗ್ ಟರ್ಮ್, ಮುಂದಿನ ವರ್ಷ ನಮ್ ಪ್ರಿಪೇರ್ ಆಗ್ಬೇಕು, ಮುಂದಿನ ವರ್ಷ ಬರೀಬೇಕು ಅಂತ ಇರೋರ್ಗೆ, ಸೊ ವಿ ಆರ್ ಸ್ಟಾರ್ಟಿಂಗ್ ಎ ನ್ಯೂ ಬ್ಯಾಚ್. ಸೊ ಅಂತವ್ರಿಗೆ ನೀವೊಂದು ಮಾರ್ಗದರ್ಶನ ಕೊಡ್ಬೋದು. ಡೆಫಿನೆಟ್ಲಿ ನೀವು ಏನ್ ಹೇಳ್ ಕಳಿಸಿರ್ತೀರಲ್ಲ ನಿಮ್ಮ ಜೂನಿಯರ್ಸ್ಗೆ, ಸೊ ವಿಲ್ ಗನೋ ಕೆಪ್ಟ್ ಅವರ್ ವರ್ಡ್ಸ್ ಫಾರ್ ಯು, ನೀವು ನಮ್ಮನ್ನ ರಿಲೇ ಮಾಡ್ಬೋದು. ಡೆಫಿನೆಟ್ಲಿ ನೀವೇನ್ ಅನ್ಕೊಂಡು ಕಳಿಸಿರ್ತೀರಲ್ಲ ನಿಮ್ಮ ಒಂದು ಸೊ ಒಂದು ನಂಬಿಕೆಗೆ ನಾವು ಯಾವತ್ತೂ ಸೊ ದ್ರೋಹ ಬಗ್ಗೆ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವೇನ್ ಮಾಡ್ತೀವಿ, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀವಿ. ನೋಡ್ಬೋದು ಅಡ್ಮಿಷನ್ ಓಪನ್ ಆಗ್ತಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕೆಳಗಡೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಮೆಂಡ್ಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಬಾಲಿಶ್ಡ್ ದ ಪ್ರೈವಿ ಪರ್ಸಸ್ ಅಂಡ್ ಪ್ರಿವಿಲೇಜಸ್ ಆಫ್ ದ ರೂಲರ್ಸ್ ಆಫ್ ದ ಫಾರ್ಮರ್ ಇಂಡಿಯನ್ ಸ್ಟೇಟ್ಸ್. ಓಕೆ, ಭಾರತದ ರಾಜ್ಯಗಳ ಇಂದಿನ ಆಳ್ವಿಕೆಗಾರರ ರಾಜಧಾನ ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು. ಸೊ ಪ್ರೈವಿ ಪರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನ ಏನು ಅಂದ್ರೆ, ಇಂದಿರಾ ಗಾಂಧಿ ಒನ್ ಆಫ್ ದ ಟಫೆಸ್ಟ್ ಲೇಡಿ ದ ವರ್ಲ್ಡ್ ಹ್ಯಾಸ್ ಸೀನ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಓಕೆ, ಸೊ ಲೈಕ್ ಒನ್ ಆಫ್ ದ ಟಫೆಸ್ಟ್ ಲೇಡಿ ದ ವರ್ಲ್ಡ್ ಹ್ಯಾಸ್ ಸೀನ್ ಅಂತ ಅಂದ್ರೆ ಯಾರು ಅಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆಗಿರ್ಬೋದು. ಸೊ ಲೈಕ್ ನಿಮ್ಗೆ ಏನು ಭೂದಾನ್ ಮೂಮೆಂಟ್ ಅಲ್ಲಿ ಬರುವಂತ ಸೊ ಲೈಕ್ ಉಳುವವನ್ಗೆ ಭೂಮಿ. ಓಕೆ, ಸೊ ಈ ಸ್ಕೀಮ್ ಆಗಿರ್ಬೋದು, ಪ್ರೈವಿ ಪರ್ಸ್ನ ಕ್ಯಾನ್ಸಲ್ ಮಾಡಿರೋದಾಗಿರ್ಬೋದು, ಎಮರ್ಜೆನ್ಸಿನ ತಂದಿರೋದಾಗಿರ್ಬೋದು. ಸೊ ಲೈಕ್ ಕಮರ್ಷಿಯಲೈಸೇಷನ್ ಆಫ್ ಬ್ಯಾಂಕ್ಸ್ ಇದ್ದಂತದನ್ನ ಏನ್ ಮಾಡ್ತಾರೆ, ಪ್ರೈವೇಟೈಸೇಷನ್ ಆಫ್ ಬ್ಯಾಂಕ್ಸ್ ಇದನ್ನ ಪಬ್ಲಿಕ್ ಬ್ಯಾಂಕ್ಸ್ ಆಗಿ ಕನ್ವರ್ಟ್ ಮಾಡುವಂತದ್ದಾಗಿರ್ಬೋದು. ತರ ಬಹಳಷ್ಟು ಅಂಶಗಳನ್ನ ಏನ್ ಮಾಡಿರ್ತಾರೆ, ಇಂದಿರಾ ಗಾಂಧಿ ಟಫೆಸ್ಟ್ ಸ್ಟ್ಯಾಂಡ್ ನ ತಗೊಂಡಿರ್ತಾರೆ. ಸೊ ಹಾಗಾಗಿ ಸೊ ಇಂದಿರಾ ಗಾಂಧಿ ಅವ್ರನ್ನ ಐರನ್ ಲೇಡಿ ಅಂತ ಹೇಳಿ ಹೇಳ್ಬೋದು. ಸೊ ಈ ಪ್ರೈವಿ ಪರ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಏನಿದು ಪ್ರೈವಿ ಪರ್ಸ್ ಅಂತ ಅಂತಂದ್ರೆ, ಸೊ 552 ಮನೆತನಗಳಿದ್ದಲ್ವಾ, ರಾಜ ಮನೆತನಗಳಿತ್ತು, 552 ರಾಜ ಮನೆತನಗಳನ್ನ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ, ಇಂಡಿಯಾ ಅನ್ನೋ ಒಂದು ದೇಶನ ಮಾಡ್ತಾರೆ. ಅದಕ್ಕೆ ನೆಹರು ಯಾವಾಗ್ಲೂ ಹೇಳ್ತಿರ್ತಾರೆ, ಇಂಡಿಯಾ ಇಸ್ ನಾಟ್ ಎ ನೇಷನ್, ಇಂಡಿಯಾ ಇಸ್ ಸ್ಟಿಲ್ ಎ ನೇಷನ್ ಇನ್ ಮೇಕಿಂಗ್ ಅಂತ ಹೇಳ್ಬಿಟ್ಟು. ಸೊ ಇಂಡಿಯಾ ಒಂದು ದೇಶ ಆಗಿಲ್ಲ, ಆಗೋದಕ್ಕೆ ಹೊರಟಿದೀವಿ ಅಂತ ಹೇಳ್ಬಿಟ್ಟು. ಸೊ ನಾವೇನ್ ಮಾಡ್ತಾ ಇದ್ವಿ, ಇಂಡಿಯಾದೊಳಗಡೆ ಸೇರ್ಕೊಂಡಿದ್ದಕ್ಕೋಸ್ಕರ ಸೊ ಬಹಳಷ್ಟು ರಾಜರಿಗೆ ನಾವೇನ್ ಮಾಡ್ತಾ ಇದ್ವಿ, ಅವರಿಗೆ ಪೆನ್ಷನ್ ತರ ಕೊಡ್ತಾ ಇದ್ವಿ ದುಡ್ಡನ್ನ. ಸೊ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಅದನ್ನ ಏನ್ ಮಾಡ್ತಾರೆ, ಇಂದಿರಾ ಗಾಂಧಿ ಅವರು
ಕ್ಯಾನ್ಸಲ್ ನ ಮಾಡ್ತಾರೆ. ಅದು ಎಷ್ಟನೇ ತಿದ್ದುಪಡಿ ಪ್ರಕಾರ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಪ್ರಶ್ನೆ. ಎಷ್ಟನೇ ತಿದ್ದುಪಡಿ ಪ್ರಕಾರ ಅಂತ ಅಂದ್ರೆ 26ನೇ ತಿದ್ದುಪಡಿ ಪ್ರಕಾರ. ಓಕೆ, ಸರಿಯಾದ ಉತ್ತರ 26th ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳ್ಬಿಟ್ಟು 26th ಅಮೆಂಡ್ಮೆಂಟ್ ಆಕ್ಟ್. ಹಾಗಾದ್ರೆ 28th ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಆಲ್ ಇಂಡಿಯಾ ಸರ್ವಿಸಸ್. ಓಕೆ, ಸೊ ಅವರಿಗೆ ಪೆನ್ಷನ್ ಏನು, ಓಕೆ, ಸೊ ಅವರಿಗೆ ಎಮುಲ್ಮೆಂಟ್ಸ್ ಏನೇನ್ ಕೊಡ್ಬೇಕು, ಏನೆಲ್ಲ ಸೌಕರ್ಯಗಳು ಕೊಡ್ಬೇಕು, ಸೊ ಅವರಿಗೆ ಪೇ ಕಮಿಷನ್ ಹೆಂಗಿರ್ಬೇಕು, ಇದ್ರ ಬಗ್ಗೆ ಎಲ್ಲ ಮಾತಾಡುವಂತ ಅಮೆಂಡ್ಮೆಂಟ್ ಯಾವ್ದು ಅಂದ್ರೆ 28th ಅಮೆಂಡ್ಮೆಂಟ್, 28ನೇ ಸೊ ಸಾಂವಿಧಾನಿಕ ತಿದ್ದುಪಡಿ. ಓಕೆ, ಅದೇ ರೀತಿ 30th ಅಮೆಂಡ್ಮೆಂಟ್. 30th ಅಮೆಂಡ್ಮೆಂಟ್ ಏನ್ ಮಾಡ್ತಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡೆನ್ಸಿ ಆಫ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇತ್ತು, ಎಸ್ಪೆಷಲಿ ಸಿವಿಲ್ ಕೇಸಸ್. ಓಕೆ, ಈ ಸಿವಿಲ್ ಕೇಸಸ್ ನ ಇಲ್ಲೇ ಇತ್ಯರ್ಥ ಮಾಡ್ಕೋಬಹುದಾಗಿತ್ತು ಹೈಕೋರ್ಟ್ ಅಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಲ್ಲಿ. ಬಟ್ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರು, ಈ ಸಿವಿಲ್ ಕೇಸಸ್ ನು ಸಹ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಪೆಂಡೆನ್ಸಿ ಆಫ್ ಕೇಸಸ್, ಅಪಿಲಿಯೇಟ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳಿ ಕರಿತೀವಿ ನಾವು, ಈ ಪೆಂಡೆನ್ಸಿ ಆಫ್ ಕೇಸಸ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂಡರ್ ಆರ್ಟಿಕಲ್ 131 ಅಲ್ಲಿ ಅಪಿಲಿಯೇಟ್ ಜ್ಯೂರಿಸ್ಡಿಕ್ಷನ್ ಅಂತ ಇದೆ. ಸೊ ಅಪಿಲಿಯೇಟ್ ಜ್ಯೂರಿಸ್ಡಿಕ್ಷನ್ಸ್ ಏನ್ ಮಾಡ್ತಾರೆ, ಮುಂಚೆ ಸಿವಿಲ್ ಕೇಸಸ್ 20,000 ಇದ್ದಂತ ಮಾನಿಟರಿ ವ್ಯಾಲ್ಯೂನ 50,000ಕ್ಕೆ ಏರಿಸ್ತಾರೆ. 50,000ಕ್ಕೆ ಏರಿಸೋದು ಅಂತಂದ್ರೆ 50,000ಕ್ಕಿಂತ ಜಾಸ್ತಿ ಏನಾದ್ರೂ ಅಲ್ಲಿ ಅನ್ಯಾಯ ಆಗಿತ್ತು ಅಂತಂದ್ರೆ, ಅವ್ಯವಹಾರ ಆಗಿತ್ತು ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಮಾತ್ರನೇ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದಕ್ಕಿನ್ನು ಕಡಿಮೆ ಇತ್ತು ಅಂತಂದ್ರೆ ಲೋವರ್ ಕೋರ್ಟ್ ಅಲ್ಲೇನೆ ನೀವು ಇತ್ಯರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದಂತ ತಿದ್ದುಪಡಿ ಯಾವ್ದು ಅಂದ್ರೆ 30ನೇ ಸಾಂವಿಧಾನಿಕ ತಿದ್ದುಪಡಿ ಅಂತ ಹೇಳ್ಬಿಟ್ಟು. ಸೊ 32nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಕ್ಕೆ ಅಂತ ಅಂದ್ರೆ ಮೇಘಾಲಯ. ಓಕೆ, ಸೊ ಮೇಘಾಲಯ ಅನ್ನೋ ಒಂದು ಸ್ಟೇಟ್ ಫಾರ್ಮ್ ಆಗುತ್ತೆ. ಸೊ ಏನ್ರಿಂದ ಆಚೆ ಬರುತ್ತೆ ಅಂತ ಅಂದ್ರೆ ಅಸ್ಸಾಂ ಇಂದ ಆಚೆ ಬಂದು ಮೇಘಾಲಯ ಅನ್ನೋ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಕ್ರಿಯೇಟ್ ಆಗುತ್ತೆ. ಎಷ್ಟನೇ ಸಾಂವಿಧಾನಿಕ ತಿದ್ದುಪಡಿ ಅಂದ್ರೆ 32ನೇ ಸಾಂವಿಧಾನಿಕ ತಿದ್ದುಪಡಿ. ಇಲ್ಲಿ ಅಬಾಲಿಷನ್ ಆಫ್ ಪ್ರೈವಿ ಪರ್ಸ್ ಎಷ್ಟನೇ ತಿದ್ದುಪಡಿ ಅಂದ್ರೆ 26ನೇ ಸಾಂವಿಧಾನಿಕ ತಿದ್ದುಪಡಿ ಅಂತ ಹೇಳ್ಬೋದು. ಸಿಂಪಲ್ ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇಲ್ಗನ ಮೂಟದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಮುಂದಿನ ಪ್ರಶ್ನೆ ಮಾಡ ನೋಡಿ, ಸರಿಯಾದ ಉತ್ತರ 26ನೇ ಸಾಂವಿಧಾನಿಕ ತಿದ್ದುಪಡಿ. ನೆಕ್ಸ್ಟ್, ಅಂಬೇಡ್ಕರ್ ಅವರು ಆರ್ಟಿಕಲ್ 32 ನ 32ನೇ ಸಾಂವಿಧಾನಿಕ, ಸಾರಿ 32ನೇ ಆರ್ಟಿಕಲ್, ಆರ್ಟಿಕಲ್ 32. ಸೊ ವಿಧಿ 32ನ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಆರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಾರಲ್ವಾ. ಆರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಕ್ಕೆ, ರಿಟ್ ಇಶ್ಯೂಯಿಂಗ್ ಪವರ್ಸ್ ಇದೆ. ಸೊ ಆರ್ಟಿಕಲ್ 32 ನಲ್ಲಿ ಸುಪ್ರೀಂ ಕೋರ್ಟಿಗೆ. ಅದೇ ರೀತಿ ರಿಟ್ ಇಶ್ಯೂಯಿಂಗ್ ಪವರ್ ಹೈಕೋರ್ಟಿಗೆ ಇದೆಯಾ ಅಂತಂದ್ರೆ, ಎಸ್, ರಿಟ್ ಇಶ್ಯೂಯಿಂಗ್ ಪವರ್ ಹೈಕೋರ್ಟಿಗೆ ಸಹ ಇದೆ. ಸೊ ಈ ಅಷ್ಟನೇ ಆರ್ಟಿಕಲ್ ಮುಖಾಂತರ ಅಂದ್ರೆ ಆರ್ಟಿಕಲ್ 226. ಏನಿದು ರಿಟ್ ಇಶ್ಯೂಯಿಂಗ್ ಪವರ್ ಅಂತಂದ್ರೆ, ನನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಅಂದ್ರೆ ನಾನೇನ್ ಮಾಡ್ಬೋದು ಅಂತಂದ್ರೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸೊ ಎಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಆರ್ಟಿಕಲ್ 32 ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿ ರಿಟ್ ಗಳಿದಾವೆ ಅಂತಂದ್ರೆ, 5 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಟ್ಸ್ ಇದಾವೆ. ಒಂದು ಏಬಸ್ ಕಾರ್ಪಸ್, ಇನ್ನೊಂದು ಮ್ಯಾಂಡಮಸ್, ಇನ್ನೊಂದು ಕ್ಯೂಆರ್ ಎಂಟೋ, ಇನ್ನೊಂದು ಸೆರಿಶರಿ, ಮತ್ತೆ ಪ್ರಾಹಿಬಿಷನ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಇಲ್ಲಿ ಕೇಳ್ತಾ ಇದ್ರೆ ಏನಂತ ಅಂದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಟ್ಸ್ ಇಶ್ಯೂಡ್ ಬೈ ದ ಹೈಕೋರ್ಟ್ ಟು ಎ ಲೋಯರ್ ಕೋರ್ಟ್ ಆರ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ ಟು ಸ್ಟಾಪ್ ಪ್ರೊಸೀಡಿಂಗ್ಸ್ ಇನ್ ಎ ಪರ್ಟಿಕ್ಯುಲರ್ ಕೇಸ್ ವೇರ್ ಇಟ್ ಹ್ಯಾಸ್ ನೋ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಒಂದ್ಸತಿ ನೋಡೋಣ, ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ ಅನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾರ್ಯಕ್ಕೆ ತನ್ನ ವ್ಯಾಪ್ತಿಯೊಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ತಡೆ ಹಿಡಿಯಬಹುದೆಂಬ ಆದೇಶವನ್ನು ನೀಡಬಹುದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಮಗೆ ಗೊತ್ತಿರುವಂತದ್ದು ಏನು ಅಂತ ಅಂದ್ರೆ, ನೋಡಿ, ಏಬಸ್ ಕಾರ್ಪಸ್. ಓಕೆ, ಏಬಸ್ ಕಾರ್ಪಸ್ ಅಂತ ಅಂದ್ರೇನು, ಬ್ರಿಂಗ್ ದ ಬಾಡಿ ಆನ್ ಅಂತ ಹೇಳ್ಬಿಟ್ಟು. ಸೊ ಮ್ಯಾಂಡಮಸ್ ಅಂತ ಅಂದ್ರೆ, ಸೊ ವಿ ಕಮ್ಯಾಂಡ್ ಅಂತ ಹೇಳ್ಬಿಟ್ಟು, ವಿ ಕಮ್ಯಾಂಡ್, ನಾವು ಹೇಳ್ತಾ ಇದೀವಿ ನೀವು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದೇ ತರ Q-R-8 ಅಂದ್ರೆ ಆನ್ ವಾಟ್ ಅಥಾರಿಟಿ, ಯಾವ ಅಥಾರಿಟಿ ಮೇಲೆ ಸೊ ಇದನ್ನ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಪ್ರಾಹಿಬಿಷನ್ ಮತ್ತೆ ಸೆರಿಶರಿ ಏನಿದೆಯಲ್ಲ, ಯಾವಾಗಲೂ ಹೈಯರ್ ಕೋರ್ಟ್ಸ್ ಲೋವರ್ ಕೋರ್ಟ್ಸ್ ಗೆ ಇನ್ಸ್ಟ್ರಕ್ಷನ್ಸ್ ನ ಕೊಡುವಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಲೋವರ್ ಕೋರ್ಟ್ ಹೈಯರ್ ಕೋರ್ಟ್ ಅಂತ ಹೇಳ್ಬಿಟ್ಟು ಪದಗಳು ಬಂದಿದ್ದಾವೆ. ಸೊ ಹಾಗಾಗಿ ನಿಮ್ಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಇಲ್ಲೇನಾದ್ರೂ ಪ್ರಾಹಿಬಿಷನ್ ಅಥವಾ ಸೆರಿಶರಿನ ಇದಿದ್ರೆ ಈಸಿಯಾಗಿ ಟಿಕ್ ಆಗ್ತಾ ಇದ್ರಿ. ಸೊ ಲೈಕ್ ಯಾವ್ದಾದ್ರು ಒಂದಿದ್ರೆ ಸೊ ಈಸಿಯಾಗಿ ಟಿಕ್ ಆಗ್ತಿದ್ರೆ, ಬಟ್ ಪ್ರಾಹಿಬಿಷನ್ ಇದೆ, ಸೆರಿಶರಿನೂ ಇದೆ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ನ ನೆನ್ಪಿಟ್ಕೊಳ್ಳಿ ಏನು ಅಂತಂದ್ರೆ, ಸೊ ಸೆರಿಶರಿ ಮತ್ತೆ ಪ್ರಾಹಿಬಿಷನ್ ಎರಡು ಏನಿದೆಯಲ್ಲ, ಎರಡೂನು ಲೋವರ್ ಕೋರ್ಟ್ ಹೈಯರ್ ಕೋರ್ಟ್ ಲೋವರ್ ಕೋರ್ಟಿಗೆ ಹೇಳುವಂತದ್ದು. ಓಕೆ, ಸೊ ಒಂದೇನಿದೆಯಲ್ಲ ಪ್ರಾಹಿಬಿಷನ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಕರೋನಾ ಬರೋದ್ಕಿನ್ನ ಮುಂಚೆ ವ್ಯಾಕ್ಸಿನ್ ಹಾಕೊಂಡ್ರೆ ಅದನ್ನ ನಾವು ಪ್ರಾಹಿಬಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಕರೋನಾ ಬಂದಾದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನ ನಾವು ಸೆರಿಶರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇಲ್ಲಿ ಕೇಳ್ತಾ ಇರೋದು, ಸೊ ಕರೋನಾ ಬರೋದ್ಕಿನ್ನ ಮುಂಚೆ ವ್ಯಾಕ್ಸಿನ್ ಹಾಕಿಸ್ಕೋತೀವಲ್ವಾ, ಅದನ್ನು ಅದ್ ಯಾವ್ದು ಅಂತ ಅಂದ್ರೆ ಪ್ರಾಹಿಬಿಷನ್ ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಇಲ್ಲಿ ಏನು ಅಂದ್ರೆ ಪ್ರಾಹಿಬಿಷನ್. ನೋಡಿ, ಸೊ ಟು ಸ್ಟಾಪ್ ಪ್ರೊಸೀಡಿಂಗ್ಸ್ ಇನ್ ಎ ಪರ್ಟಿಕ್ಯುಲರ್ ಕೇಸ್ ವೇರ್ ಇಟ್ ಹ್ಯಾಸ್ ನೋ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಜಡ್ಜ್ಮೆಂಟ್ ಕೊಡೋದಕ್ಕಿನ್ನೂ ಮುಂಚೆನೆ,
ಸೊ ಅದು ನಿಮ್ಮ ಜೂರಿಸ್ಡಿಕ್ಷನ್ ಬರಲ್ಲ ಅಂತ ಹೇಳಿ ಹೇಳೋದು ಯಾವುದು ಅಂದ್ರೆ ಪ್ರಾಹಿಬಿಷನ್. ಓಕೆ, ಸೊ ಒಂದು ಸತಿ ಕೊಟ್ಟಾದ್ಮೇಲೆ ಅದನ್ನ ಸರಿ ಮಾಡೋದು ಯಾವುದು ಅಂತ ಅಂದ್ರೆ ಅದು ಸರಿ ಸರಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಟು ಫರ್ಬಿಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಇದನ್ನ ನಾವೇಂತ ಕರಿತೀವಿ ಟು ಸರ್ಟಿಫೈ ಅಂತ ಹೇಳ್ಬಿಟ್ಟು ಕರಿತೀವಿ, ಇದನ್ನ ಟು ಫರ್ಬಿಡ್ ಅಂತ ಹೇಳಿ ಕರಿತೀವಿ, ಇದನ್ನ ಟು ಸರ್ಟಿಫೈ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ವೆರಿ ಈಸಿ ಟಾಪಿಕ್ ಬಟ್ ವೆರಿ ಪೊಟೆನ್ಶಿಯಲ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೈಪನ್ ಔಟ್ ಸಮ್ ಮಾರ್ಕ್ಸ್ ಫ್ರಮ್ ದಿಸ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಮಾರ್ಕ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಈ ತರ ಪ್ರಶ್ನೆಗಳು ಬರ್ತಾ ಇರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ತುಂಬಾ ಚೆನ್ನಾಗಿರುವಂತ ಪ್ರಶ್ನೆ, ಆರ್ಟಿಕಲ್ಸ್ ಬಟ್ ಫ್ಯಾಕ್ಚುಯಲ್ ಡೇಟಾಸ್ ಇರುವಂತ ಪ್ರಶ್ನೆ. ಸೊ ನಮಗೆ ಗೊತ್ತಿರುವಂತದ್ದೇನು, ಆರ್ಟಿಕಲ್ 123 ಸುಗ್ರೀವಾಜ್ಞೆ ಪ್ರೆಸಿಡೆಂಟ್ ಇರುವಂತದ್ದು, ಅದೇ ರೀತಿ ಆರ್ಟಿಕಲ್ 213 ಸೊ ಯಾರಿಗಿದೆ, ಗವರ್ನರ್ ಇರುವಂತ ಅಧಿಕಾರ ಸುಗ್ರೀವಾಜ್ಞೆ ವರ್ಡ್ಸ್ ಒಂದು. ಸೊ ಲೈಕ್ ಪ್ರೆಸಿಡೆಂಟ್ ಗೆ 123, ಸೊ ಗವರ್ನರ್ ಗೆ 213 ಅಲ್ವಾ. ಸೊ ಇಲ್ಲಿ ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಈ ತರ ಇದೆ, ಸ್ವಲ್ಪ ಎನ್ಲಾರ್ಜ್ ಮಾಡಿದೀನಿ. ಸೊ ಆರ್ಟಿಕಲ್ 155 155ನೇ ವಿಧಿ, ಸೊ 201ನೇ ವಿಧಿ, 213ನೇ ವಿಧಿ, 312ನೇ ವಿಧಿ ಬಗ್ಗೆ ಕೇಳ್ತಾ ಇದ್ದಾರೆ. ಆರ್ಟಿಕಲ್ಸ್ ನ ಕೇಳ್ತಿದ್ರೆ ದಿಸ್ ಇಸ್ ಅ ವೆರಿ ಫ್ಯಾಕ್ಚುಯಲ್ ಡೇಟಾ ಬಟ್ ಗೊತ್ತಿರುತ್ತೆ ಸರ್ ಅಂತಂದ್ರೆ ಬಹಳಷ್ಟು ಜನ ಅಭ್ಯರ್ಥಿಗಳಿಗೆ ತುಂಬಾ ಸೀರಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿರ್ತಾರಲ್ಲ ಅವರಿಗೆ ಇದು ಗೊತ್ತಿರುತ್ತೆ. ಯಾಕೆ ಅಂತಂದ್ರೆ ಲೈಕ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇವು, ಸೊ ಹಾಗಾಗಿ ಈಸಿಯಾಗಿ ಹೇಳ್ಬೋದು. ಸೊ ನಮಗೆ ಗೊತ್ತಿರೋದು ಯಾವ್ದಪ್ಪ, ಆರ್ಟಿಕಲ್ 312 ಇದೆಯಲ್ಲ, ಇದು ಆಲ್ ಇಂಡಿಯಾ ಸರ್ವಿಸಸ್ ಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಏನಕ್ಕೆ ಅಂತಂದ್ರೆ ಆರ್ಟಿಕಲ್ 315 ಇಂದ ನಮಗೆ ಸೊ ಲೈಕ್ UPSC ಶುರುವಾಗುತ್ತೆ. ಸೊ ಹಾಗಾಗಿ ಸೊ ಈ 312 ಏನಿದೆಯಲ್ಲ ಅದು ಆಲ್ ಇಂಡಿಯಾ ಸರ್ವಿಸಸ್ ಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ D is 1 ಅಂತ ಅಂದ್ರೆ ಇದೆಯಾ ಅಂತಂದ್ರೆ ನೋಡಿ ಎರಡು ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟ್ ಏನು, ಆರ್ಟಿಕಲ್ 213 ಏನಿದೆಯಲ್ಲ, ಸೊ ಇದು ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ಗವರ್ನರ್. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ಗವರ್ನರ್ ಇದೆಯಾ ಅಂತಂದ್ರೆ ಎಸ್ ಇದೆ, ಸುಗ್ರೀವಾಜ್ಞೆ. ಓಕೆ, ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ರಾಷ್ಟ್ರಪತಿಯ ಸೂಚನೆಗಳನ್ನು ನೀಡುವ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು. ಓಕೆ, ಸೊ ಇದೆಯಾ ಅಂತಂದ್ರೆ ಇದೆ. ಸೊ ಸಿ ಇಸ್ 3 ಅಂತ ಅಂದ್ರೆ ಇದೆಯಾ, ಈಸಿ ಆಪ್ಟಿಕ್ ಹಾಕ್ಬೋದು, ಆಪ್ಷನ್ 3 ಮಿಕ್ಕಿರ ಓದದೇ ಬೇಕಾಗಿಲ್ಲ. ಓಕೆ, ಇವೆರಡು ಗೊತ್ತಿತ್ತು ಅಂತಂದ್ರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇವೆರಡು ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಟಿಕ್ ಹಾಕ್ಬೋದು. ಬಟ್ ಇನ್ನು ಎರಡು ನೋಡೋಣ, ಆರ್ಟಿಕಲ್ 155. ಆರ್ಟಿಕಲ್ 155 ಇದ್ರ ಪ್ರಕಾರ ಏನಾಗುತ್ತೆ, ಸೊ ಪ್ರೆಸಿಡೆಂಟ್ ಪವರ್ ಟು ಅಪಾಯಿಂಟ್ ದ ಗವರ್ನರ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ 201, ಆರ್ಟಿಕಲ್ 201 ಏನಕ್ಕೆ ಅಂತ ಅಂದ್ರೆ, ಸೊ ಬಿಲ್ ರಿಸರ್ವ್ಡ್ ಫಾರ್ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್ ಬೈ ದ ಗವರ್ನರ್, ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸುವ ಮಸೂದೆಗಳು ಅಂತ ಹೇಳ್ಬೋದು. ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ 3 ಆಗುತ್ತೆ. ಸರಿ, ನೋಡ್ಬೋದು ಆಪ್ಷನ್ 3 ಎಷ್ಟು ಈಸಿಯಾಗಿ ನೀವು ಆನ್ಸರ್ ನ ಮಾಡ್ಬೋದು ಅಲ್ವಾ, ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ ನಿಮ್ಗೆ. ಸೊ ಕಾಲಿಂಗ್ ಅಟೆನ್ಷನ್ ಮೋಷನ್ ಬಗ್ಗೆ ಕ್ವಶನ್ ನ ಕೇಳಿದ್ರಪ್ಪ. ಸೊ ಗಮನ ಸೆಳೆಯುವ ಸೂಚನೆ ಬಗ್ಗೆ ಈ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಿರ್ಬೇಕಾಗಿರೋದು ಏನು ಅಂತ ಅಂದ್ರೆ, ಒಂದು ಅಡ್ಜಾಯಿಂಟ್ಮೆಂಟ್ ಮೋಷನ್ ಅಂತ ಹೇಳಿ ಬರುತ್ತೆ, ಅಡ್ಜಾಯಿಂಟ್ಮೆಂಟ್ ಮೋಷನ್. ಓಕೆ, ಸೊ ಅಡ್ಜಾಯಿಂಟ್ಮೆಂಟ್ ಮೋಷನ್ ಮತ್ತೆ ಸೊ ಇನ್ನೊಂದು ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ ಹೇಳ್ಬೋದು. ಸೊ ಇವೆರಡೂ ನಾವೆಲ್ಲ ಓದ್ತೀವಿ ಅಂತ ಅಂದ್ರೆ ಕಾಲಿಂಗ್ ಅಟೆನ್ಷನ್ ಮೋಷನ್ ಮತ್ತೆ ಅಡ್ಜಾಯಿಂಟ್ಮೆಂಟ್ ಮೋಷನ್ ನ. ಸೊ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಡಿಫ್ರೆನ್ಸಸ್ ನ ಕೊಟ್ಟಿದ್ದಾರೆ, ಅಡ್ಜಾಯಿಂಟ್ಮೆಂಟ್ ಮೋಷನ್ ಅಂದ್ರೆ ಏನು, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಾವು ಇನ್ ಡೀಟೇಲ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ವಿ. ಸೊ ನಮ್ಮ ಕ್ಲಾಸಸ್ ಸಿದ್ಧಗಂಗಾ ಅಕಾಡೆಮಿ ಕ್ಲಾಸಸ್ ನ ಅಟೆಂಡ್ ಮಾಡಿದೀರಾ ನೀವು ಅಂತಂದ್ರೆ ಇದನ್ನ ಟಕ್ ಅಂತ ಹೇಳಿ ಆನ್ಸರ್ ನ ಮಾಡ್ಬೋದು ತುಂಬಾ ಈಸಿಯಾಗಿ. ಸೊ ಅಡ್ಜಾಯಿಂಟ್ಮೆಂಟ್ ಮೋಷನ್ ಏನಕ್ಕೆ ಅಂತಂದ್ರೆ, ಟು ಎಂಡ್ ದ ಸೆಷನ್. ಓಕೆ, ಸೆಷನ್ ನ ಎಂಡ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಅಡ್ಜಾಯಿಂಟ್ಮೆಂಟ್ ಮೋಷನ್ ನ ಯೂಸ್ ಮಾಡ್ತೀವಿ. ಕಾಲಿಂಗ್ ಅಟೆನ್ಷನ್ ಮೋಷನ್ ಏನು ಅಂತಂದ್ರೆ, ಸೊ ಮಿನಿಸ್ಟರ್ ನ ಗಮನ ಸೆಳೆಯುವಂತ, ಓಕೆ, ಅರ್ಜೆಂಟ್ ಇಂಪಾರ್ಟೆಂಟ್ ಪಬ್ಲಿಕ್ ಮ್ಯಾಟರ್ ಏನಿದೆಯಲ್ಲ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ ಮಿನಿಸ್ಟರ್ ನ ಗಮನ ಸೆಳೆಯೋದಕ್ಕೆ ನಾವು ಕಾಲಿಂಗ್ ಅಟೆನ್ಷನ್ ಮೋಷನ್ ನ ಓಡಿಸ್ತೀವಿ. ಹೆಂಗ್ ಓಡಿಸ್ತೀವಿ, ಫಸ್ಟ್ ಗೆ ಸ್ಪೀಕರ್ಗೆ ಹೇಳ್ತೀವಿ ಈ ತರ ಒಂದು ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಇದೆ, ಸೊ ಹಾಗಾಗಿ ನನ್ಗೆ ಸ್ವಲ್ಪ ಸಮಯ ಬೇಕು, ಸೊ ಮಿನಿಸ್ಟರ್ ಇದಕ್ಕೆ ಆನ್ಸರ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೋಷನ್ ನ ಓಡಿಸ್ತೀವಿ. ಯಾವ್ದು, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳಿದಾವೆ, ಸೊ ನೋಡ್ತಾ ಹೋಗೋಣ ಏನಿದೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಅನ್ ಇಂಡಿಯನ್ ಇನೋವೇಷನ್ ಇನ್ ದ ಪಾರ್ಲಿಮೆಂಟರಿ ಪ್ರೊಸೀಜರ್. ಓಕೆ, ಜೀರೋ ಅವರ್ ತರ, ಇಟ್ ಈಸ್ ಅನ್ ಇಂಡಿಯನ್ ಇನೋವೇಷನ್ ಇನ್ ದ ಪಾರ್ಲಿಮೆಂಟರಿ ಪ್ರೊಸೀಜರ್ ಅಂದ್ರೆ ಎಸ್, ಜಸ್ಟ್ ಲೈಕ್ ಜೀರೋ ಅವರ್ ಇಟ್ ಈಸ್ ಆಲ್ಸೋ. ಓಕೆ, ಸೊ ಆಪ್ಷನ್ ಎ ಸರಿ ಇದೆ. ನೆಕ್ಸ್ಟ್, ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ಬೈ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಟು ಕಾಲ್ ಅಟೆನ್ಷನ್ ಆಫ್ ಎ ಮಿನಿಸ್ಟರ್ ಟು ಎ ಮ್ಯಾಟರ್ ಆಫ್ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಅಂಡ್ ಟು ಸೀಕ್ ಎನ್ ಅಥಾರಿಟೇಟಿವ್ ಸ್ಟೇಟ್ಮೆಂಟ್ ಫಾರ್ ಹಿಮ್ ಆನ್ ದಟ್ ಮ್ಯಾಟರ್ ಅಂತ ಹೇಳ್ಬಿಟ್ಟು. ಇದನ್ನು ಪಾರ್ಲಿಮೆಂಟ್ ನಲ್ಲಿ ಪರಿಚಯಿಸಲಾಗಿದ್ದು ಯಾವುದೇ ಸಂಸತ್ ಸದಸ್ಯನು
ಅತ್ಯಂತ ಜರೂರಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಕುರಿತು ಸಂಬಂಧಪಟ್ಟ ಸಚಿವರ ಗಮನ ಸೆಳೆಯುವುದು ಮತ್ತು ಆ ವಿಷಯದ ಬಗ್ಗೆ ಅಧಿಕೃತ ವಿವರಣೆಯನ್ನು ಪಡೆದುಕೊಳ್ಳುವುದು ಅಂತ ಹೇಳ್ಬೋದು. ಇಸ್ ಇಟ್ ರೈಟ್ ಅಂತ ಅಂದ್ರೆ ಎಸ್ ಇಟ್ ಈಸ್. ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ ನಾನು ನಿಮ್ಗೆ ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇದನ್ನೇ ಹೇಳಿ. ಓಕೆ, ನೆಕ್ಸ್ಟ್ ಏನಂತಿದ್ರೆ ಇಟ್ ಇನ್ವಾಲ್ವ್ಸ್ ಎನ್ ಎಲಿಮೆಂಟ್ ಆಫ್ ಸೆಂಚುರಿ ಅಗೇನ್ಸ್ಟ್ ದ ಗವರ್ಮೆಂಟ್. ಸೆಂಚುರಿ ಅಗೇನ್ಸ್ಟ್ ದ ಗವರ್ಮೆಂಟ್ ಅಂದ್ರೆ ಗವರ್ಮೆಂಟ್ ಹ್ಯಾಸ್ ಟು ರಿಸೈನ್. ಇಸ್ ಇಟ್ ಸೋ ಅಂತಂದ್ರೆ ನೋ. ಸೊ ನೋ ಕಾನ್ಫಿಡೆನ್ಸ್ ಮೋಷನ್ ಮತ್ತೆ ಸೆನ್ಸೂರ್ ಮೋಷನ್ ಏನಕ್ಕೆ ಓಡಿಸ್ತಾರೆ ಅಂತಂದ್ರೆ, ಯೂಶಲಿ ಸೆನ್ಸೂರ್ ಮೋಷನ್ ನ ಇಂಡಿವಿಜುವಲ್ ಮಿನಿಸ್ಟರ್ ಮೇಲೆ ಓಡಿಸ್ತಾರೆ, ನೋ ಕಾನ್ಫಿಡೆನ್ಸ್ ಮೋಷನ್ ನ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮೇಲೆ ಓಡಿಸ್ತಾರೆ. ಸೊ ಹಾಗಾಗಿ ಸೊ ಆಪ್ಷನ್ ಸಿ ಏನಿದೆಯಲ್ಲ ಇದು ತಪ್ಪಾಗಿದೆ. ಸೊ ಅನ್ಲೈಕ್ ಜೀರೋ ಅವರ್ ವಿಚ್ ಫೈಂಡ್ಸ್ ನೋ ಮೆನ್ಷನ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್, ದ ಕಾಲಿಂಗ್ ಅಟೆನ್ಷನ್ ಮೆನ್ಷನ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್. ಕಾಲಿಂಗ್ ಅಟೆನ್ಷನ್ ಮೋಷನ್ ರೂಲ್ಸ್ ಆಫ್ ಪ್ರೊಸೀಜರ್ ಅಲ್ಲಿ ಇದೆ, ಬಟ್ ಜೀರೋ ಅವರ್ ಏನಿದೆಯಲ್ಲ ಅದು ರೂಲ್ಸ್ ಆಫ್ ಪ್ರೊಸೀಜರ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಜೀರೋ ಅವರ್ ಯಾವಾಗಿಂದ ಶುರುವಾಗುತ್ತೆ? 12 ಗಂಟೆಯಿಂದ ಶುರುವಾಗುತ್ತೆ ಅಲ್ವಾ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ? ಸೊ ಆಪ್ಷನ್ ಡಿ ಸಹ ಸರಿ ಹೋಗುತ್ತೆ. ಸರಿಯಾದ ಉತ್ತರ ಏನಾಗುತ್ತೆ? ಎ ಬಿ ಮತ್ತು ಡಿ ಮಾತ್ರ. ಸರಿಯಾದ ಉತ್ತರ ಎ ಬಿ ಮತ್ತು ಡಿ ಮಾತ್ರ. ಸರ್ ಕನ್ನಡದಲ್ಲಿ ಹೇಳಿ ಸರ್, ನೀವು ಇಂಗ್ಲಿಷ್ ಅಲ್ಲೇ ಹೇಳ್ತಿದ್ದೀರಾ, ನೋಡ್ಕೊಳ್ಳಿ ಒಂದ್ಸತಿ. ಓಕೆ, ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್. ಓಕೆ, ನೀವು ಓದಲೇಬೇಕು ಅಂತಂದ್ರೆ ಡೆಫಿನೆಟ್ಲಿ ಲ್ಯಾಂಗ್ವೇಜ್ ಒಂದು ಬ್ಯಾರಿಯರ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಕನ್ನಡದಲ್ಲೂ ಹಾಕಿದ್ದೀನಿ. ಸೊ ಎರಡರಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನಿಮ್ಗೆ ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು, ಎಂಡ್ ಆಫ್ ದ ಡೇ ಏನ್ ಕಲಿಬೇಕು ನೀವು ಅಂತಂದ್ರೆ ಸಬ್ಜೆಕ್ಟ್ ನ ಕಲಿಬೇಕು. ಸೊ ಲೈಕ್ ಲ್ಯಾಂಗ್ವೇಜ್ ನಲ್ಲ ಆಯ್ತಾ. ಸೊ ಸಬ್ಜೆಕ್ಟ್ ಕಲಿಯೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ, ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಅಂತಾನೆ ಸೊ ನೀವು ಪಿ ಡಿ ಓ ಸೊ ಅಥವಾ ವಿಲೇಜ್ ಅಕೌಂಟೆಂಟ್ ಈ ತರ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಅಲ್ಲಿ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ಅಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಸೊ ನೀವು ಡಿಸ್ಕಸ್ ಮಾಡಿದ್ರೆ ಓಕೆ. ಬಟ್ ಇಲ್ಲಿ ಏನು ಅಂತ ಅಂದ್ರೆ ಈ ಸಬ್ಜೆಕ್ಟ್ ಕಲ್ತ್ಕೊಳ್ಳಿ, ಐದರ್ ಇಟ್ ಮೇ ಬಿ ಇನ್ ಇಂಗ್ಲಿಷ್ ಆರ್ ಇನ್ ಕನ್ನಡ. ಸೊ ಕನ್ನಡದಲ್ಲಾದ್ರೂ ಇರ್ಬೋದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಇರ್ಬೋದು, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಓದಿದ್ರೆ ಸೊ ಬೇಗ ಬೇಗ ಮುಂದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಇಂಗ್ಲಿಷ್ ಅಲ್ಲಿ ಓದಿದ್ರೆ ಏನಾಗುತ್ತೆ, ಬೇಗ ಬೇಗ ಫ್ಲೋ ಮುಂದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನ ತಗೊಂಡಿದ್ದೀನಿ. ಅಂತ ಹೇಳ್ಬಿಟ್ಟು ಕನ್ನಡದ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ, ಡೆಫಿನೆಟ್ಲಿ ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ನಾವು ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕನ್ನಡ ಇಂಗ್ಲಿಷ್ ಎರಡು ಇರುತ್ತೆ. ಸೊ ಲೈಕ್ ಅಲ್ಲಿ ಹುಡುಗರಿಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪ್ಲೈನ್ ಇಟ್. ಓಕೆ, ಒನ್ಸ್ ಅಗೇನ್. ಸೊ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡದಲ್ಲಿ ಇನ್ನೊಂದ್ ಸತಿ ಹೇಳ್ಬೋದು. ಇಲ್ಲಿ ಎರಡ್ ಸತಿ ಹೇಳ್ತಾ ಇದೀವಿ ವಿಡಿಯೋದಲ್ಲಿ ಅಂತಂದ್ರೆ ತುಂಬಾ ಲ್ಯಾಗ್ ಆಗುತ್ತೆ, ತುಂಬಾ ಲೆಂತಿ ಆಗುತ್ತೆ. ಓಕೆ, ನಿಮ್ಗೆ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡ್ಕೋಬಹುದು ಎ ಬಿ ಮತ್ತು ಡಿ ಮಾತ್ರ. ನೆಕ್ಸ್ಟ್ ಪ್ರಶ್ನೆ ಈ ತರ ಇದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್. ಸಾರ್ವಜನಿಕ ಸ್ವಾಯತ್ತೆಗಳ ಸಮಿತಿ ಬಗ್ಗೆ ಈ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನು ಪರಿಶೀಲಿಸಿ. ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅದರಲ್ಲಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಮತ್ತೆ ಅಡಾಪ್ ಕಮಿಟೀಸ್ ಅಂತ ಹೇಳಿ ಬರುತ್ತೆ. ಸೊ ಅದರಲ್ಲಿ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ನೋಡೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ದ ಕಮಿಟಿ ಕನ್ಸಿಸ್ಟ್ ಆಫ್ 22 ಮೆಂಬರ್ಸ್, 22 ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಎಸ್ ಆಫ್ ಕೋರ್ಸ್. ಓಕೆ, ಆ 22ರಲ್ಲಿ 15 ಲೋಕಸಭಾಯಿಂದ ಮತ್ತೆ 7 ರಾಜ್ಯಸಭಾಯಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು. ಸರಿನಾ ಅಂತ ಆದ್ರೆ ಸರಿ. ಓಕೆ, 22 ಸದಸ್ಯರು ಇರ್ತಾರೆ, ಅದರಲ್ಲಿ 15 ಜನ ಲೋಕಸಭಾ ಸದಸ್ಯರು, 7 ಜನ ರಾಜ್ಯಸಭಾ ಸದಸ್ಯರು. ಸರಿನಾ ಅಂತಂದ್ರೆ ಎಸ್ ಸರಿ. ದ ಮೆಂಬರ್ಸ್ ಆಫ್ ದ ಕಮಿಟಿ ಆರ್ ಎಲೆಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಎವ್ರಿ ಇಯರ್. ಪ್ರತಿ ವರ್ಷ ಅವರನ್ನ ಚುನಾವಣೆ ಮೂಲಕ ಆರಿಸಲ್ಪಡಲಾಗುತ್ತದೆ ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷ ಸಂಸತ್ತಿನಿಂದ ಸಮಿತಿಯ ಸದಸ್ಯರು ಚುನಾಯಿಸಲ್ಪಡುತ್ತಾರೆ. ಇಸ್ ಇಟ್? ಎಸ್ ಇಟ್ ಈಸ್. ಓಕೆ, ಆಪ್ಷನ್ ಬಿ ಇಸ್ ರೈಟ್. ದ ಚೇರ್ಮನ್ ಆಫ್ ದ ಕಮಿಟಿ ಈಸ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್ ಫ್ರಮ್ ಅಮಾಂಗ್ ಇಟ್ಸ್ ಮೆಂಬರ್ಸ್ ಡ್ರಾನ್ ಫ್ರಮ್ ದ ಲೋಕಸಭಾ. ಸರಿನಾ ಅಂತ ಆದ್ರೆ ಎಸ್ ಸರಿ ಇದೆ. ಓಕೆ, ದ ಚೇರ್ಮನ್ಶಿಪ್ ಆಫ್ ದ ಕಮಿಟಿ ಇಸ್ ರೊಟೇಟೆಡ್ ಅಮಾಂಗ್ ದ ಮೆಂಬರ್ಸ್ ಡ್ರಾನ್ ಫ್ರಮ್ ದ ಲೋಕಸಭಾ ಅಂಡ್ ರಾಜ್ಯಸಭಾ. ತಪ್ಪು. ಓಕೆ, ಓನ್ಲಿ ಫ್ರಮ್ ಲೋಕಸಭಾ. ಏನಕ್ಕೆ ಅಂತಂದ್ರೆ ಇದು ಒಂಥರ ನೆಪೋಟಿಸಮ್ ಇದ್ದಂಗೆ. ಏನು, ಲೋಕಸಭಾ ಸ್ಪೀಕರ್ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಯಾವಾಗ್ಲೂ ಲೋಕಸಭಾದವ್ರನ್ನೇ ಚೇರ್ಮನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ಆಪ್ಷನ್ 4 ಏನಿದೆಯಲ್ಲ ಅದು ತಪ್ಪಾಗಿದೆ. ಓಕೆ, ಸೊ ಸರಿಯಾದ ಉತ್ತರ ಎ ಬಿ ಮತ್ತು ಸಿ. ಸೊ ಆಪ್ಷನ್ ಎ ಬಿ ಮತ್ತು ಸಿ ಮಾತ್ರ, ಎ ಬಿ ಸಿ. ಇಲ್ಲಿ ನೋಡ್ಬೋದು. ಸೊ ಕೊನೆಯ ಆಪ್ಷನ್ ಏನಿದೆಯಲ್ಲ, ಸಮಿತಿಯ ಅಧ್ಯಕ್ಷ ಹುದ್ದೆಯ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಲ್ಲಿ ಅರ್ಹತವಾಗಿ ತಿರುಗುತ್ತದೆ ಅಂತ ಹೇಳ್ಬಿಟ್ಟು. ಓಕೆ, ಸರಿನಾ ಅಂತಂದ್ರೆ ತಪ್ಪಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಏನ್ರ ಬಗ್ಗೆ ಕೇಳ್ತಿದ್ದಾರೆ? ಪಾರ್ಡನಿಂಗ್ ಪವರ್. ಓಕೆ, ಸೊ ಅಂದ್ರೆ ಕ್ಷಮಾಪಣಾ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೆ. ಕ್ಷಮಾಪಣ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಪಾರ್ಡನಿಂಗ್ ಪವರ್ಸ್ ಆಫ್ ಪ್ರೆಸಿಡೆಂಟ್ ಆರ್ಟಿಕಲ್ 72 ನಲ್ಲಿದೆ, 72ನೇ ವಿಧಿನಲ್ಲಿ ಈ ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಿದರೆ. ಸೊ ಅವನ್ನ ಇಲ್ಲಿ ಏನ್ ಮಾಡ್ತಿದ್ದಾರೆ, ಪ್ರಸ್ತಾಪಿಸ್ತಿದ್ದಾರೆ. ಈ ಆಸ್ ದ ಪಾರ್ಡನಿಂಗ್ ಪವರ್ ಇನ್ ರೆಸ್ಪೆಕ್ಟ್ ಆಫ್ ಸೆಂಟೆನ್ಸ್ ಬೈ ಎ ಕೋರ್ಟ್ ಮಾರ್ಷಲ್. ಕೋರ್ಟ್ ಮಾರ್ಷಲ್ ಅಲ್ಲಿ ಏನಾದ್ರೂ
ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದನ್ನ ಕ್ಷಮಾದಾನ ಮಾಡುವಷ್ಟು ಅಧಿಕಾರ ಪ್ರೆಸಿಡೆಂಟ್ ಇರುತ್ತೆ ಅಂದ್ರೆ ಎಸ್ ಆಫ್ ಕೋರ್ಸ್, ಬಿಕಾಸ್ ಹಿ ಇಸ್ ದ ಹೆಡ್ ಆಫ್ ಆರ್ಮಿ ನೇವಿ ಅಂಡ್ ಏರ್ ಫೋರ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಆಪ್ಷನ್ ಏನಿದೆಯಲ್ಲ ಸರಿ ಇದೆ. ನೆಕ್ಸ್ಟ್, ಹಿ ಕ್ಯಾನ್ ಗ್ರಾಂಟ್ ರೆಪ್ರೂವ್ ಅಂಡ್ ರಿಸ್ಪೆಕ್ಟ್ ಕೇಸ್ ಆಫ್ ಪನಿಷ್ಮೆಂಟ್ ಫಾರ್ ಅನ್ ಅಫೆನ್ಸ್ ಎಗೇನ್ಸ್ಟ್ ಎನಿ ಲಾ ಆಫ್ ಲ್ಯಾಂಡ್ ಯೂನಿಯನ್ ಆರ್ ಸ್ಟೇಟ್. ನೋಡಿ, ಎನಿ ಲ್ಯಾಂಡ್ ಯೂನಿಯನ್ ಎಸ್ ಆಫ್ ಕೋರ್ಸ್ ಬಟ್ ನಾಟ್ ಸ್ಟೇಟ್, ಎನಿ ಲಾ ಬಟ್ ನಾಟ್ ಆಲ್ ದ ಮ್ಯಾಟರ್ಸ್ ಆಫ್ ಸ್ಟೇಟ್. ಎಲ್ಲಾ ಮ್ಯಾಟರ್ಸ್, ಸ್ಟೇಟ್ ಮ್ಯಾಟರ್ಸ್ ಗೆ ಪ್ರೆಸಿಡೆಂಟೇ ಕೊಡಬೇಕಂದ್ರೆ ಏನಿಲ್ಲ, ಗವರ್ನರ್ ಇರ್ತಾರೆ. ಓಕೆ, ಅವರಿಗೂ ಸಹ ಈ ಪಾರ್ಡನಿಂಗ್ ಪವರ್ಸ್ ಇರುತ್ತೆ ಅಂಡರ್ ಆರ್ಟಿಕಲ್ 161. ಬಟ್ ಯಾವ್ದಿರಲ್ಲ ಅಂತ ಅಂದ್ರೆ ಒಂದು ಕಂಪ್ಲೀಟ್ ಡೆತ್ ಸೆಂಟೆನ್ಸ್ ಏನಿರುತ್ತಲ್ಲ ಅದಕ್ಕೆ ಪಾರ್ಡನಿಂಗ್ ಪವರ್ ಇರಲ್ಲ, ಬಿಟ್ರೆ ಗವರ್ನರಿಗೆ ಇನ್ನೆಲ್ಲ ಪಾರ್ಡನಿಂಗ್ ಪವರ್ ಗವರ್ನರ್ಗೆ ಇರುತ್ತೆ. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಏನಿದೆಯಲ್ಲ ಇದು ತಪ್ಪಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಅಲೋನ್ ಕ್ಯಾನ್ ಪಾರ್ಡನ್ ಎ ಸೆಂಟೆನ್ಸ್ ಆಫ್ ಡೆತ್, ಅದನ್ನೇ ಈಗ ಹೇಳಿದ್ದೆ. ಓಕೆ, ಸೊ ಇವರೊಬ್ಬರೇ ಮರಣ ದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತಂದ್ರೆ ಎಸ್ ಆಫ್ ಕೋರ್ಸ್. ಓಕೆ, ಸೊ ಆಪ್ಷನ್ ಸಿ ಇಸ್ ರೈಟ್. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಎ ಮತ್ತು ಸಿ ಮಾತ್ರ. ಓಕೆ, ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಅಂತ ಹೇಳ್ಬೋದು. ನೋಡಿ, ಎ ಮತ್ತು ಸಿ ಮಾತ್ರ. ಸೊ ಮುಂದಿನ ಪ್ರಶ್ನೆ ನೋಡಿ, ಈ ರೀತಿ ಇದೆ. ದ ಮಹಾರಾಜ ಆಫ್ ಮೈಸೂರ್ ಅಪಾಯಿಂಟೆಡ್ ವಿಚ್ ಕಮಿಟಿ ಇನ್ 1918 ಟು ಇನ್ವೆಸ್ಟಿಗೇಟ್ ಅಂಡ್ ರಿಪೋರ್ಟ್ ಆನ್ ದ ಸ್ಟೆಪ್ಸ್ ಟು ಬಿ ಟೇಕನ್ ಟು ಎನ್ಕರೇಜ್ ಮೆಂಬರ್ಸ್ ಆಫ್ ದ ಇಂಪಾರ್ಟೆಂಟ್ ಕಮಿಟೀಸ್ ಅದರ್ ದ್ಯಾನ್ ದ ಬ್ರಾಹ್ಮಣ್ಸ್ ಟು ಸೀಕ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಗವರ್ನಮೆಂಟ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರಿನ ಮಹಾರಾಜರು 1918 ನೇಮಿಸಿದ ಸಮಿತಿ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಎಲ್ ಜಿ ಆವನೂರ್ ಕಮಿಟಿ, ಎಲ್ ಜಿ ಆವನೂರ್ ಕಮಿಟಿನ ಸೊ ಮಹಾರಾಜು ನೇಮಕ ಮಾಡಿದ್ರ ಅಂದ್ರೆ ನೋ, ಎಲ್ ಜಿ ಆವನೂರ್ ಕಮಿಟಿನ 1970s ಅಲ್ಲಿ ಯಾರು ನೇಮಕ ಮಾಡ್ತಾರೆ, ದೇವರಾಜ್ ಅರಸ್ ಅವರು ನೇಮಕ ಮಾಡ್ತಾರೆ, ದೇವರಾಜ್ ಅರಸ್. ಓಕೆ, ಸೊ ಏನಕ್ಕೆ ಅಂತ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕಮಿಟಿ ಅಂತ ಹೇಳಿ ಕರಿತೀವಿ ಇದನ್ನ. ಇವ್ರು ಏನ್ ಶಿಫಾರಸ್ ಮಾಡ್ತಾರೆ ಅಂದ್ರೆ 32% ರಿಸರ್ವೇಷನ್ ನ ಕೊಡಿ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಅಂತ ಹೇಳಿ ಶಿಫಾರಸ್ನ ಮಾಡ್ತಾರೆ. ಯಾರು? ಎಲ್ ಜಿ ಆವನೂರ್ ಕಮಿಟಿ. ಓಕೆ, ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿಲ್ಲ. 1918 ಬಂದಿದ್ದು ಇನ್ನೊಂದು ನಾಗಣ್ಣ ಗೌಡ ಕಮಿಟಿ 1960s ಅಲ್ಲಿ ಬಂದಿದ್ದು. ಸೊ ಹಾಗಾಗಿ ಇದನ್ನು ಸಹ ನಾವು ಎಲಿಮಿನೇಟ್ ಮಾಡಬಹುದು. ಓಕೆ, ಸೊ ನಾಗಣ್ಣ ಗೌಡ ಕಮಿಟಿ ಸಹ ಬ್ಯಾಕ್ವರ್ಡ್ ಕ್ಲಾಸಸ್ಗೋಸ್ಕರನೇ. ಬಟ್ ಸೊ 1918 ಅಲ್ಲಿ ಬಂದಿದೆಯಾ ಅಂತ ಅಂದ್ರೆ ನೋ, 1918 ಅಲ್ಲ, ಸೊ 1960s ಅಲ್ಲಿ. ಇನ್ನು ಮೆಕ್ಲ್ಯಾಂಡ್ ಕಮಿಟಿ ಬಗ್ಗೆ ಎಲ್ಲೂ ಸಹ ಮಾತಾಡಿಲ್ಲ ನಾವು. ಸೊ ನೀವು ಕರ್ನಾಟಕ ಹಿಸ್ಟ್ರಿ ಓದ್ತಿದ್ದೀರಾ ಅಂತ ಅಂದ್ರೆ ಮೆಕ್ಲ್ಯಾಂಡ್ ಕಮಿಟಿ ಬಗ್ಗೆ ಎಲ್ಲೂ ಸಹ ನಾವು ಪ್ರಸ್ತಾಪಿಸಲ್ಲ. ಸೊ ಹಾಗಾಗಿ ಈ ಕಮಿಟಿನ ನಾವು ತೆಗೆದಾಕ್ಬೋದು. ಇರೋದು ಒಂದೇ ಒಂದು ಕಮಿಟಿ, ಲೆಸ್ಸಿ ಮಿಲ್ಲರ್ ಕಮಿಟಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಮಿಲ್ಲರ್ ಕಮಿಟಿ ಅಂತ ಹೇಳ್ಬೋದು. 1918 ಬಂದಂತ ಕಮಿಟಿ ಯಾವುದು ಅಂತಂದ್ರೆ ನಾನ್ ಬ್ರಾಹ್ಮಿಣ್ಸಿಗೂ ಸಹ ಅವಕಾಶ ಕೊಡಬೇಕು ಗೌರ್ಮೆಂಟ್ ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಂತ ಕಮಿಟಿ ಯಾವುದು ಅಂದ್ರೆ ಮಿಲ್ಲರ್ ಕಮಿಟಿ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಏನಿದೆಯಲ್ಲ, ಸೊ ಇವತ್ತಿನ 18 ಪ್ರಶ್ನೆಗಳಿತ್ತು 2017 ಪೇಪರ್ ಅಲ್ಲಿ. ಸೊ ಅದರಲ್ಲಿ 9 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ. ಸೊ ನಿಮ್ಗೇನಾದ್ರೂ ಇಷ್ಟ ಆಯ್ತು ಈ ವಿಡಿಯೋ ಅಂತ ಅಂದ್ರೆ ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಕಂಟಿನ್ಯೂ ಅಂತ ಹೇಳಿ ಒಂದು ಕಾಮೆಂಟ್ ನ ಮಾಡಿ. ಸೊ ದಟ್ ಈ ಮುಂದಿರುವಂತಹ ಪ್ರಶ್ನೆಗಳು ಏನೆಲ್ಲ ಇದಾವಲ್ಲ, ಸೊ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಮುಂಬರುವಂತ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು, ಪಿ ಡಿ ಒ ಎಕ್ಸಾಮ್ ಆಗಿರ್ಬೋದು, ಅಥವಾ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಕಂಟಿನ್ಯೂ ಮಾಡೋಣ. ಸೊ ದಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಒಂದು ಕಾಮೆಂಟ್ ನ ಮಾಡಿ, ಕಂಟಿನ್ಯೂ ಮಾಡ್ತಾ ಹೋಗೋಣ. ಕೀಪ್ ಆನ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.